ನಮಸ್ತೆ. ನನ್ನ ಹೆಸರು ವರಲಕ್ಷ್ಮಿ ಅಂತ. ನಮ್ಮೀಗ ಶ್ರೀನಿವಾಸ್ ಅವರು ಇನ್ನೊಂದು ಎರಡು ಶಕ್ ಓಪನ್ ಮಾಡಿದ್ದಾರೆ, ಅದು ಪ್ರಯೋಗವಾಗಿ ಅದರ ಬಗ್ಗೆ ಏನು ನಿಮ್ಮ ಇದೆ ಏನು? ಅವರು ತುಂಬಾ ಕಷ್ಟಪಟ್ಟು ಇಷ್ಟೆಲ್ಲ ಮೇಲೆ ಬಂದಿದ್ದಾರೆ. ನಾವು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಒಂದು ಚಿಕ್ಕ ಅಂಗಡಿಗಳಲ್ಲಿ ಶುರು ಮಾಡಿದ್ದು, ಆಮೇಲೆ ಕಂಪ್ನಿ ಓಪನ್ ಮಾಡಿದ್ರೆ ಕಾಸಕ್ ಕಂಪ್ನಿ, ಆಮೇಲೆ ಇನ್ನೊಂದು ಅಂಗಡಿ ಹೋಮ್ ಅಪ್ಲೈನ್ಸಸ್ ಓಪನ್ ಮಾಡಿದ್ರೆ ಈಗಿರಲೇ ಬ್ರಾಂಚ್ ಮಾಡ್ತಿದ್ದಾರೆ. ಅವ್ರು ತುಂಬ ಎಫರ್ಟ್ ಹಾಕಿ ಮಾಡೋದ್ರಿಂದ ಅಷ್ಟೇ ಮುಂದೆ ಬರ್ತಾ ಇದ್ದಾರೆ. ದೇವರು ಅವ್ರಿಗಂಥ ಶಕ್ತಿ ಇನ್ನೂ ಜಾಸ್ತಿ ಕೊಡಲಿ, ಇಂಥವು ಇನ್ನೂ 100 ಅಂಗಡಿ ಮಾಡಲಿ ಅನ್ನೋದೇ ನನ್ನ ಆಸೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ಒಂದು ಪ್ರತಿಫಲ ಅನ್ನೋದಿರುತ್ತೆ ಅನ್ನೋದಕ್ಕೆ ಆತ ಒಳ್ಳೆ ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಮ್ಮ ಎಷ್ಟು ವರ್ಷದಿಂದ ಬರ ಮಾಡ್ತಾರೆ? ಅವರು ಆಗಲೇ ಸುಮಾರು 30 ವರ್ಷದಿಂದ ಮಾಡ್ತಿದ್ದಾರೆ. ಅವರು ಆ್ಯಕ್ಚುಲಿ ಇದನ್ನು ಶುರು ಮಾಡಿದಾಗ ಎಷ್ಟು ಅಮ್ಮಮ್ಮ ಅಂದರೆ ಒಂದು 14 ವರ್ಷ ಇತ್ತೇನು, 13-14 ವರ್ಷ ದುಡುಗ ಇದ್ದಾಗ ಇದನ್ನು ಶುರು ಮಾಡಿದ್ದು. ಆವಾಗ ಅವ್ರ ಜೊತೆ ನಾನು ಕೂಡ ಇದ್ದೆ. ಆಮೇಲೆ ಅವಾಗಿಂದನೂ ಕೂಡ ಚಿಕ್ಕದಾಗಿ ನಡೆಸ್ಕೊಂಡು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದಾರೆ. ಇವತ್ತು ಈ ಹಂತಕ್ಕನ್ನು ಬೆಳೆದಿದ್ದಾರೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಹೀಗೆ ಮುಂದೆ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋದು ತುಂಬ. ಭಾನುಮತಿ ಅಂತೇಳಿ, ನಾವು ಟೀಚರು, ಅವ್ರ ಅಕ್ಕ ಶ್ರೀನಿವಾಸ್ ಅವರಕ್ಕ. ಅವ್ರು ಬಂದು ಈ ಅಂಗಡಿ ಮಾಡಿ ಆಗಲೇ 30 ಇಯರ್ಸ್ ಆಗಿದೆ. ಆಗಿಂದನೂ ಒಳ್ಳೆ ಎಫರ್ಟ್ ಹಾಕಿ ತುಂಬಾ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕನಾಗಿ ಜನನೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಶಿರಾ ಜನ ಎಲ್ಲರೂ ಕೂಡ ಒಂದು ಅಭಿಮಾನದಿಂದ, ಚಿಕ್ಕ ಹುಡುಗರಿಂದಲೂ ಅದೇ ರೀತಿ ಅವ್ರು ಹೆಂಗೆ ಬೆಳವಣಿಗೆ ಆಗ್ತಾ ಬಂದರೋ ಅದೇ ರೀತಿ ಅವರ ಒಂದು ಈ ಒಂದು ವ್ಯವಹಾರಿಕವಾಗೂ ಕೂಡ ಒಳ್ಳೆ ಹೆಸರು ತಗೊಂಡಿದ್ದಾರೆ, ಬೆಳವಣಿಗೆನು ಕಾಣ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಜನರಲ್ಲಿ ಕೋರ್ತಾ, ಅವರ ಒಂದು ಆಶೀರ್ವಾದ ಎಲ್ಲರ ಸಹಕಾರ ಎಲ್ಲರೂ ಕೂಡ ಇರಲಿ ಅಂತೇಳಿ ಆಶಿಸ್ತಾ ನಾನು ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಹನಾ ಅಂತೇಳಿ ಅವ್ರು ಅಷ್ಟೊಂದು ಮುಂದೆ ಬರೋಕ್ಕೆ ಅವ್ರ ಅಕ್ಕರು ಆಶೀರ್ವಾದ, ಅವ್ರ ಅಪ್ಪ ಅವರು ಸರಿ ಅಲ್ಲ.